ಅರ್ಧವೃತ್ತ ಕಂಸದಿಂದ ಪರದೆಯಲ್ಲಿ ಎಳೆದ ಯಾವುದೇ ಕೋನವು ಲಂಬಕೋನವಾಗುತ್ತದೆ ಹಾಗೂ ಅಲ್ಲಿ ಉಂಟಾಗುವ ತ್ರಿಭುಜ ಲಂಬಕೋನ ತ್ರಿಭುಜವಾಗುತ್ತದೆ ಎಂದು ಸಾಧಿಸಬೇಕಾಗಿದೆ ಅಂದರೆ ಅರ್ಧವೃತ್ತ ನೋಡಿ ಇಲ್ಲಿ ಅರ್ಧವೃತ್ತ ಇದೆ ಈ ಕಡೆ ಆದರೂ ಸರಿ ಆ ಕಡೆ ಆದರೂ ಸರಿ ವೃತ್ತ ಕಂಸದಿಂದ ಪರದಿಯ ಯಾವುದೇ ಬಿಂದುವಿನಲ್ಲಿ ಈಗ ಇಲ್ಲಿ ಪರದಿಯಲ್ಲಿ ನಾವು ಒಂದು ಬಿಂದುವನ್ನು ಗುರ್ತಿಸ್ಕೊಳ್ಳೋಣ ಆ ಬಿಂದುವನ್ನು ಗುರ್ತಿಸ್ಕೊಂಡುಬಿಟ್ಟು ನಾವು ಯಾವುದೇ ಒಂದು ಬಿಂದುವಿನಲ್ಲಿ ಏನಪ್ಪಾ ಅಂದ್ರೆ ಕೋನವನ್ನ ಎಳಿತೀವಿ ಅನ್ಕೋಳೋಣ ಅಂದ್ರೆ ಈ ಬಿಂದುವಿನಿಂದ ಹೊರಟಂತ ಎರಡು ಕಿರಣಗಳು ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಸೇರತ್ತೆ ಇಲ್ಲಿ ಕೋನ ಉಂಟಾಗಿದೆ ಅಂತ ನಾವು ತಿಳ್ಕೊಳ್ಳೋಣ ಇಲ್ಲಿ ಕೋನ ಉಂಟಾಗಿದೆ ಈ ಕೋನ ಏನಾಗತ್ತಪ್ಪ ಅಂದ್ರೆ ಲಂಬ ಕೋನ ಆಗತ್ತೆ ಈ ಒಂದು ಕೋನ ಲಂಬ ಕೋನ ಆಗತ್ತೆ ಹಾಗೂ ಇಲ್ಲಿ ಉಂಟಾಗಿರ್ತಕ್ಕಂಥ ತ್ರಿಭುಜ ಲಂಬಕೋನ ತ್ರಿಭುಜವಾಗತ್ತೆ ಅಂತ ನಾವು ಸಾಧನೆಯನ್ನ ಮಾಡಬೇಕಾಗಿದೆ ಮೊದಲಿಗೆ ಈ ಒಂದು ಕೋನವನ್ನ ತೆಗೆದುಕೊಳ್ಳೋಣ ಈ ಒಂದು ಕೋನವನ್ನ ನಾವು ತೀಟ ಅಂತ ಕರೆಯೋದಾದರೆ ಈ ಕೋನ ಯಾವ ಒಂದು ಪರದೆಯ ಭಾಗದಿಂದ ಅಂದರೆ ಈ ಒಂದು ಪರದೆಯ ಒಂದು ಭಾಗದಿಂದ ಇಲ್ಲಿ ಉಂಟಾಗಿದೆ ಮೊದಲನೇದಾಗಿ ಇಷ್ಟು ಹೇಳ್ಕೊಡೋಣ ಇಲ್ಲಿ ತೀಟ ಅಂತ ಆದರೆ ಇಲ್ಲಿ ಕೇಂದ್ರ ಕೋನ ಎಷ್ಟಾಗತ್ತೆ ಇಲ್ಲಿ ಕೇಂದ್ರ ಕೋನ ನಾವು ತೆಗೆದುಕೊಂಡಾಗ ಏನಾಗತ್ತಪ್ಪ ಅಂದ್ರೆ ಎರಡು ತೀಟ ಯಾಕೆಂದರೆ ಈಗಾಗಲೇ ಹಿಂದೆ ಪ್ರೂವ್ ಮಾಡಿದ್ದೇವೆ ಕೇಂದ್ರದಲ್ಲಿ ಉಂಟಾದ ಕೋನ ಪರದೆಯಲ್ಲಿ ಉಂಟಾದ ಕೋನದ ಎರಡರಷ್ಟಿರುತ್ತೆ ಅದರಿಂದ ಎರಡು ತೀಟ ಆಯಿತು ಈಗ ಈ ಒಂದು ಬಿಂದು ಪಿ ಅಂತ ಕರ್ಕೊಳ್ಳೋಣ ಪಿ ಕ್ಯೂ ಆರ್ ಅಂತ ಹೆಸರು ಕೊಟ್ಕೊಳ್ಳೋಣ ಇದನ್ನ ಇದು ಕೇಂದ್ರ ಕೋನ ಅದನ್ನು ಓ ಅಂತ ಕರ್ಕೊಳ್ಳೋಣ ಈಗ ಪಿ ಓ ಪಿ ಓನ ಒಂದು ಸೇರಿಸೋಣ ಫಸ್ಟ್ ಪಿ ಓನ ಸೇರಿಸಿದೀವಿ ಅಂತಂದ್ರೆ ಈಗ ಇಲ್ಲಿ ನಾವು ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ ಇದು ಆರ್ ಇದು ತ್ರಿಜ್ಯ ಆರ್ ಜೊತೆಯಲ್ಲಿ ಇಲ್ಲಿಂದ ಇಲ್ಲಿಗೆ ಎಳ್ದಿರ್ತಕ್ಕಂತ ಈ ಒಂದು ಭಾಗ ಇದು ಸಹ ಆರ್ ಆಗಿದೆ ಇದು ಸಹ ತ್ರಿಜ್ಯ ಆಗಿದೆ ಇಲ್ಲಿ ಒಂದು ತ್ರಿಭುಜ ಇದೆ ಈಗ ಫಸ್ಟ್ ನಾವು ತ್ರಿಭುಜವನ್ನ ಗಮನಿಸೋಣ ತ್ರಿಭುಜ ಪಿ ಆರ್ ಒ ಈ ಒಂದು ತ್ರಿಭುಜ ಪಿ ಆರ್ ಒ ಇದು ಸಮ ತ್ರಿಭುಜ ಅಂದ್ರೆ ಎರಡು ಬಾಹುಗಳು ಇಲ್ಲಿ ಏನಾಗಿರುತ್ತೆ ಅಂದ್ರೆ ಸಮನಾಗಿರುತ್ತೆ ಈ ಒಂದು ಸಮ ದ್ವಿಬಾಹುತ್ರಿಭುಜ ಉಂಟಾಗಿದೆ ಇಲ್ಲಿ ಬರಿತಾ ಇದ್ದೀನಿ ಆರ್ ಅಂತ ಕರ್ಕೋಣ ರೇಡಿಯಸ್ ಇದನ್ನು ಆರ್ ಅಂತ ಕರ್ಕೋಣ ಇದನ್ನ ಕೇಂದ್ರ ಕೋನ ಎರಡು ತೀಟ ಅಂತ ಕರ್ಕೊಂಡ್ರೆ ಈಗ ಇಲ್ಲಿ ಉಂಟಾಗುವಂತಹ ಕೋನ ಇಲ್ಲಿ ಉಂಟಾಗುವಂತಹ ಕೋನ ಎರಡು ಸಮ ಇರುತ್ತೆ ಯಾಕೆ ಅಂದ್ರೆ ಸಮದ್ವಿಬಾಹ ತ್ರಿಭುಜದ ಅಭಿಮುಖ ಕೋನಗಳಿವದ್ವಿಬಾಹ ತ್ರಿಭುಜ ಇದಕ್ಕೆ ಅಭಿಮುಖ ಕೋನಗಳು ಯಾವಾಗಲೂ ಸಮ ಇರುತ್ತೆ ಆದ್ರಿಂದ ಈ ಒಂದು ಭಾಗಕ್ಕೆ ನಾವು ಎಕ್ಸ್ ಅಂತ ಕಟ್ಕೊಂಡ್ರೆ ಈ ಒಂದು ಭಾಗವೂ ಸಹ ಏನಾಗುತ್ತೆ ಎಕ್ಸ್ ಆಗತ್ತೆ ಒಂದು ತ್ರಿಭುಜ ಇದೆ ಆ ತ್ರಿಭುಜ ಯಾವ್ದಪ್ಪ ಅಂದ್ರೆ ತ್ರಿಭುಜ ಪಿ ಓ ಆರ್ ತ್ರಿಭುಜ ಪಿ ಓ ಆರ್ ಈ ತ್ರಿಭುಜದ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಮಾಡೋಣ ಅಂದ್ರೆ ಕೋನ ಇಲ್ಲಿ ಏನಾಗಿದೆ ಅಂದ್ರೆ ಎಕ್ಸ್ ಪ್ಲಸ್ ಎರಡು ತೀಟ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಅಂದರೆ ಎರಡು ಎಕ್ಸ್ ಪ್ಲಸ್ ಎರಡು ತೀಟಾ ಎಕ್ಸ್ ಪ್ಲಸ್ ಎಕ್ಸ್ ಎರಡು ಎಕ್ಸ್ ಪ್ಲಸ್ ಎರಡು ತೀಟಾ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಆಯಿತು ಎರಡು ಕಡೆ ಎರಡು ತೀಟಾದಿಂದ ಕಳೆಯಿರಿ ಎರಡು ಎಕ್ಸ್ ಮೈನಸ್ ಎರಡು ತೀಟಾ ಪ್ಲಸ್ ಎರಡು ತೀಟಾ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ಎರಡು ತೀಟಾ ಎರಡು ತೀಟಾ ಎರಡು ತೀಟಾ ಕ್ಯಾನ್ಸಲ್ ಎರಡು ಎಕ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ಎರಡು ತೀಟಾ ಆಯಿತು ಈಗ ಎರಡೂ ಕಡೆ ಎರಡರಿಂದ ಬಾಕ್ಸಿ ಬಾಕ್ಸಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಎರಡರಿಂದ ಬಾಕ್ಸಿದಾಗ ನೂರ ಎಂಬತ್ತು ಬಾಗಿಸು ಎರಡು ಅಂದರೆ ತೊಂಬತ್ತು ಮೈನಸ್ ತೀಟ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತಪ್ಪ ಇಲ್ಲಿ ಎಕ್ಸ್ ಬೆಲೆ ಬಂತು ಆ ಎಕ್ಸ್ ಬೆಲೆನ ಇಲ್ಲಿ ನಾವು ಬರ್ಕೋಣ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತಪ್ಪ ಅಂದರೆ ನೈನ್ಟಿ ಮೈನಸ್ ತೀಟ ಈಗ ಮತ್ತೊಂದು ತ್ರಿಭುಜ ಇದೆ ಆ ಮತ್ತೊಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ ಆ ಮತ್ತೊಂದು ತ್ರಿಭುಜ ನೋಡಿ ಇದು ಸಹ ಆರ್ ಆಗ್ತದೆ ಇವಾಗ ಇಲ್ಲಿ ತೀಟ ಅಂತ ಕೊಟ್ಟಾಗ ಇದು ಸಹ ಏನಾಗ್ತದೆ ತೀಟಾ ಅಂತ ಆಗ್ತದೆ ಅವಾಗ ನಾವೀಗ ಬರೀ ಒಂದೇ ಒಂದು ಕೋನ ಕೋನ ಕ್ಯೂ ಪಿ ಆರ್ ಅಂತ ಕೋಣ ಕೋನ ಕ್ಯೂ ಪಿ ಆರ್ ಕೋನ ಕ್ಯೂ ಪಿ ಆರ್ ಇಸ್ ಈಕ್ವಲ್ ಟು ಏನಪ್ಪ ಅಂದರೆ ಎರಡು ಇವೆರಡರ ಮೊತ್ತ ಇವೆರಡನ್ನ ಕುಡ್ಕೋಬೇಕಾಗತ್ತೆ ಕೋನ ಕ್ಯೂ ಪಿ ಆರ್ ಅಂದರೆ ಅಂದರೆ ತೀಟಾ ಪ್ಲಸ್ ನೈಂಟಿ ಮೈನಸ್ ತೀಟಾ ಪ್ಲಸ್ ತೀಟಾ ಮೈನಸ್ ತೀಟಾ ಕ್ಯಾನ್ಸಲ್ ಕೋನ ಕ್ಯೂ ಪಿ ಆರ್ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಯಿತು ಅಂದರೆ ಈಗ ಇಲ್ಲಿ ಉಂಟಾದಂತಹ ಒಂದು ಕೋನ ಯಾವುದಪ್ಪ ಅಂದರೆ ಒಂದು ಲಂಬ ಕೋನ ಉಂಟಾಯಿತು ಇಲ್ಲಿ ಉಂಟಾಗಿದ್ದು ಯಾವುದಪ್ಪ ಅಂದರೆ ಲಂಬಕೋನ ಲಂಬಕೋನ ಉಂಟಾಯಿತು ಅದರಿಂದ ತ್ರಿಭುಜ ಪಿ ಕ್ಯೂ ಆರ್ ಇದು ಸಹ ಏನಾಯಿತು ಲಂಬಕೋನ ತ್ರಿಭುಜ ಆಯಿತು ಲಂಬಕೋನ ಉಂಟಾಗಿರುವಂತಹ ಒಂದು ತ್ರಿಭುಜ ಲಂಬಕೋನ ಇರತಕ್ಕಂಥ ತ್ರಿಭುಜ ಆಗಿರೋದ್ರಿಂದ ಇದೊಂದು ಲಂಬಕೋನ ತ್ರಿಭುಜ ಆಯ್ತು ಅಂದ್ರೆ ಇದರ ಅರ್ಥ ಏನಪ್ಪ ಅಂದರೆ ಅರ್ಧ ವೃತ್ತದಲ್ಲಿ ಅರ್ಧ ವೃತ್ತ ಕಂಸದಿಂದ ಇದರ ಅರ್ಥ ಏನಪ್ಪ ಅಂದರೆ ಅರ್ಧ ವೃತ್ತ ಕಂಸದಿಂದ ಪರದೆಯ ಯಾವುದೇ ಬಿಂದುವಿನಲ್ಲಿ ಎಳೆದಂತಹ ಒಂದು ಕೋನ ಅಲ್ಲಿ ಏನಾಗುತ್ತೆ ಲಂಬಕೋನವಾಗುತ್ತೆ ಅಲ್ಲಿ ಲಂಬಕೋನ ತ್ರಿಭುಜ ಉಂಟಾಗತ್ತೆ ಉದಾಹರಣೆ ಇಲ್ಲಿ ಒಂದು ಬಿಂದುವನ್ನ ಗುರುತಿಸಿಕೊಳ್ಳೋಣ ನಾವು ಒಂದು ತ್ರಿಭುಜವನ್ನು ರಚನೆ ಮಾಡೋಣ ಆ ತ್ರಿಭುಜವನ್ನು ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಆಗ ಉಂಟಾಗಿರ್ತಕ್ಕಂಥ ಒಂದು ತ್ರಿಭುಜ ಯಾವುದಪ್ಪ ಅಂದರೆ ಲಂಬಕೋನ ತ್ರಿಭುಜನೇ ಇದು ಸಹ ಏನಾಗುತ್ತೆ ಅವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಗುರುತಿಸ್ಕೊಳ್ಳೋಣ ಇಲ್ಲಿ ಗುರುತಿಸ್ಕೊಂಡು ಒಂದು ತ್ರಿಭುಜವನ್ನು ಎಳೆಯೋಣ ಒಂದು ತ್ರಿಭುಜವನ್ನು ಎಳಿ ಎಳೆದಾಗ ಅಲ್ಲೂ ಸಹ ಉಂಟಾಗ್ತಕ್ಕಂಥ ಒಂದು ತ್ರಿಭುಜ ಯಾವುದಪ್ಪ ಅಂದರೆ ಅಲ್ಲೂ ಸಹ ಲಂಬಕೋನ ತ್ರಿಭುಜನೆ ಉಂಟಾಗ್ತದೆ ಇಲ್ಲೂ ಸಹ ಒಂದು ಲಂಬಕೋನ ತ್ರಿಭುಜನೆ ಉಂಟಾಗ್ತದೆ ಇಲ್ಲಿ ಮತ್ತೊಂದು ಬಿಂದುವನ್ನು ಗುರುತಿಸ್ಕೊಂಡು ಎಳೆಯೋಣ ಅಂದಾಗ ಅಲ್ಲೂ ಸಹ ಎಂತಹ ಒಂದು ತ್ರಿಭುಜ ಉಂಟಾಯ್ತಪ್ಪ ಅಂದರೆ ಅಲ್ಲೂ ಸಹ ಲಂಬಕೋನ ತ್ರಿಭುಜ ಉಂಟಾಗತ್ತೆ ಅಂದರೆ ಏನಪ್ಪ ಅಂದರೆ ಅರ್ಧವೃತ್ತ ಕಂಸದಿಂದ ಪರದಿಯಲ್ಲಿ ಎಳೆದ ಯಾವುದೇ ಕೋನ ಏನಾಗುತ್ತೆ ಲಂಬಕೋನವಾಗುತ್ತೆ ನೋಡಿ ಇದು ಲಂಬಕೋನ ಇದು ಲಂಬಕೋನ ಇದು ಲಂಬಕೋನ ಎಲ್ಲಾದರೂ ರಚನೆ ಮಾಡಿ ಲಂಬಕೋನವಾಗುತ್ತೆ ಅಂದ್ರೆ ಅಲ್ಲಿ ಲಂಬಕೋನ ಆಗಿದೆ ಅಂದ್ರೆ ಅಲ್ಲಿ ಉಂಟಾಗಿರ್ತಕ್ಕಂಥ ತ್ರಿಭುಜ ಯಾವುದಪ್ಪ ಅಂದ್ರೆ ಲಂಬಕೋನ ತ್ರಿಭುಜ ಆಗತ್ತೆ